ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯ ಮಹಾತ್ಮೆಯನ್ನು ತಿಳಿಸ್ತಾ ಅಲರ್ಕ ಹಾಗೂ ಮಹಾಲಸ ಇವರಿಬ್ಬರ ಸಂವಾದವನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮಹಾಲಸ ತನ್ನ ಮಗನಾದ ಅಲರ್ಕನಿಗೆ ಸದಾಚಾರಗಳ ಬಗ್ಗೆ ತಿಳಿಸ್ಕೊಂಡು ಬರ್ತಾ ಇದ್ದಾಳೆ. ವಾಸ್ತವಿಕವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಆ ಸದಾಚಾರದ ವಿಷಯದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಮಾತ್ರ ನೋಡ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಮದಾಲಸ ಹೇಳ್ತಾಳೆ ಮಗನಿಗೆ, ಯುಗಪತಿ ಜಲಮಗ್ನಿಂಚ ಬಿಭ್ರೂಯಾನ್ನ ವಿಚಕ್ಷಣ ಅಂತ. ಯಾವತ್ತು ಒಬ್ಬ ಬುದ್ಧಿವಂತನಾದವ ಒಟ್ಟಿಗೆ ಬೆಂಕಿ ನೀರನ್ನು ಹಿಡ್ಕೊಳ್ಬಾರ್ದು ಅಂತ ಹೇಳ್ತಾಳೆ. ಬೆಂಕಿಯನ್ನು ನೀರನ್ನು ಒಟ್ಟಿಗೆ ಇಟ್ಕೊಳ್ಬಾರ್ದು ಅಂತ ಹೇಳ್ತಾಳೆ. ಹಾಗೆಯೇ ಗುರುದೇವಾನ್ ಪತಿ ತಥಾ ನತಪಾಜೋ ಪ್ರಸಾರಯೇತ್ ಅಂತ ಹೇಳ್ತಾಳೆ. ಅಂದರೆ ಹಿರಿಯರು, ಗುರು ಹಿರಿಯರು ಇದ್ದಾಗ, ದೇವರಿದ್ದಾಗ ದೇವರಿಗೆ ಕಾಲನ್ನು ತೋರಿಸುವಂಥದ್ದು, ಅಂದರೆ ಕಾಲ ಹಾಕ್ಕೊಂಡು ಕೂತ್ಕೊಳ್ಳೋದು, ಗುರುಗಳಿಗೆ ಕಾಲ ಹಾಕ್ಕೊಂಡು ಕೂತ್ಕೊಳ್ಳೋದು, ಹಿರಿಯರಿಗೆ ಕಾಲ ಹಾಕ್ಕೊಂಡು ಕೂತ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾಳೆ. ಹಾಗೆಯೇ ನಾಚಕ್ಷೀತ ದಯಂತೀಂ ಗಾಂ ಜಲಂ ನಾಂಜಲಿನ ಪಿಬೇತ್ ಅಂತ ಹೇಳ್ತಾರೆ. ಯಾರಾದರೂ ಕರುವನ್ನು ಹಸುವಿಗೆ ಹಾಲು ಕುಡಿಲಿಕ್ಕೆ ಬಿಟ್ಟಿದ್ದಾರೆ ಅಂತ, ಅಂದರೆ ಕರುವನ್ನು ಹಿಡ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಅವರನ್ನು ಕರೀಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಕಾರಣ ಏನಂದರೆ ಅವರು ಕರುವನ್ನು ಬಿಟ್ಟು ಬರಲಿಕ್ಕೆ ಆಗೋಲ್ಲ, ಬಿಟ್ಟರೆ ಕರು ಏನೋ ಎಲ್ಲ ಹಾಲು ಕುಡಿದು ಬಿಡ್ತದೆ ಅದು, ಮತ್ತು ಅದರ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದಾಗಿ ಆ ಸಮಯದಲ್ಲಿ ಕರೀಲಿಕ್ಕೆ ಹೋಗಬಾರ್ದು. ಹಾಗೆ ಬೊಗಸೆಯಲ್ಲಿ ನೀರನ್ನು ಕುಡಿಬಾರ್ದು ಅಂತ ಹೇಳ್ತಾರೆ. ಬೊಗಸೆಯಲ್ಲಿ ನೀರನ್ನು ಕುಡಿಬಾರ್ದು ಅಂತ ಮದಾಲಸ ಹೇಳ್ತಾಳೆ. ಹಾಗೆ ಶೌಚ ಕಾಲೇಶು ಸರ್ವೇಶು ಗುರುಷ್ವಲ್ಪೇಶು ವಾ ಪುನಃ ನ ವಿಲಂಬೇತ ಶೌಚಾರ್ಥಂ ನ ಮುಖೇ ನಾನಲಂ ಧಮೇತ್. ಯಾವತ್ತು ಶುಚಿಯನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಮೈಲಿಗೆ ಆಗಿದೆ, ಶುದ್ಧ ಮಾಡಿಕೊಳ್ಬೇಕು, ಅಂಥ ಸಂದರ್ಭದಲ್ಲಿ ಯಾವತ್ತೂ ವಿಳಂಬ ಮಾಡಬಾರ್ದು, ತಡ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಮಾಡಿಕೊಂಡ್ರೆ ಸರಿ, ಮತ್ತೆ ಮಾಡಿಕೊಂಡ್ರೆ ಸರಿ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡುವುದರಿಂದ ಹಿಡಿದು, ಅಂದರೆ ಬೆಳಗ್ಗೆ ಅಶುಚಿಯಾಗಿರ್ತದೆ, ಅದರಿಂದಾಗಿ ಸ್ನಾನವನ್ನು ಬೇಗ ಮಾಡಬೇಕೇ ಹೊರತು ಮತ್ತೆ ಮಾಡಿದರೆ ಸರಿ, ಮತ್ತೆ ಮಾಡಿದರೆ ಸರಿಯಿಂದ ವಿಳಂಬ ಮಾಡಬಾರ್ದು, ತಡ ಮಾಡಬಾರ್ದು. ಹಾಗೆಯೇ ಎಲ್ಲೇ ಆಗಲಿ ಅಶುದ್ಧಿಯಾದಾಗ ಶುದ್ಧಿಯನ್ನು ಮಾಡಲಿಕ್ಕೆ ಮನೆಯೇ ಇರ್ಬೋದು, ಮನೆಯೇ ಗಲೀಜಾದಾಗಿರ್ಬೋದು, ಪಾತ್ರೆ ಗಲೀಜಾದಾಗಿರ್ಬೋದು, ದೇಹ ಗಲೀಜಾದಾಗಿರ್ಬೋದು, ವಸ್ತ್ರ ಗಲೀಜಾದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಮೈಲಿಗೆ ಬಂದಾಗಿರಬಹುದು, ಅದನ್ನು ಶುದ್ಧ ಮಾಡಿಕೊಳ್ಳುವಂಥ ವಿಷಯದಲ್ಲಿ ಸೋಮಾರಿತನ ತೋರಿಸುವಂಥದ್ದು, ತಡ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳ್ತಾಳೆ. ಹಾಗೆಯೇ ಬೆಂಕಿಯನ್ನು ಬಾಯಲ್ಲಿ ಊದಬಾರದು ಅಂತ ಹೇಳ್ತಾಳೆ. ಯಾವತ್ತು ಬೆಂಕಿಯನ್ನು ಬಾಯಲ್ಲಿ ಊದಿ ಆರಿಸಬಾರ್ದು, ಒಂದ ಊದುಕೊಳ್ಳುವೆಯನ್ನು ಉಪಯೋಗ ಮಾಡಬೇಕು ಅಥವಾ ಬೀಸಣಿಗೆಯನ್ನು ಉಪಯೋಗ ಮಾಡಬೇಕು, ಹೊರತು ಬರೀ ಬಾಯಲ್ಲಿ ಊದಬಾರದು ಅಂತ ಬೇರೆ ಪುರಾಣಗಳಲ್ಲೂ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಬಾಯಿಯಲ್ಲಿ ಅಗ್ನಿ ಇದೆ, ಅಗ್ನಿದೇವ ಇದ್ದಾನೆ, ಅದಕ್ಕೋಸ್ಕರ ಆ ಅಗ್ನಿದೇವನಿಗೆ ಅವಮಾನ ಮಾಡಿದಾಗೆ. ಅಂದರೆ ಇದೇನು ಅಂತ ಹೇಳಿದ್ರೆ ಈ ಆಧುನಿಕ ಒಂದು ಪದ್ಧತಿ ಏನಿದೆ ಅಂತ ಹೇಳಿದ್ರೆ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಕ್ಯಾಂಡಲನ್ನು ಹೊತ್ತಿಸಿ ನಂತರ ಅದನ್ನು ಊದಿ ಬಾಯಿಯಿಂದ ಊದಿ ಆರಿಸುವಂಥದ್ದು, ಇದು ಸರಿಯೇ ಅಲ್ಲ ಅಂತ ಇಲ್ಲಿ ಹೇಳಿದಾಗಾಯಿತು. ಯಾವುದೇ ಕಾರಣಕ್ಕೂ ಆ ರೀತಿ ನಾವು ಕ್ಯಾಂಡಲನ್ನು ಹತ್ತಿಸಿ ನಂತರ ಬಾಯಿಯಿಂದ ಊದಿ ಆರಿಸುವಂಥದ್ದು ಸರಿಯಲ್ಲ ಅದು ಅಂತ ಹೇಳಿದಾಗ್ತದೆ. ತತ್ರ ಪುತ್ರ ನವಸ್ತವ್ಯಂ ಯತ್ರ ನಾಸ್ತಿ ಚತುಷ್ಟಯಂ. ಇನ್ನೊಂದು ಹೇಳ್ತಾಳೆ, ನೋಡು ಎಲ್ಲಿ ನಾಲ್ಕಿಲ್ಲ ಅಲ್ಲಿ ಯಾವತ್ತೂ ವಾಸ ಮಾಡಬೇಡ, ಅಂಥ ಊರಿನಲ್ಲಿ ಅಂಥ ದೇಶದಲ್ಲಿ ವಾಸ ಮಾಡಬೇಡ. ಏನು ನಾಲ್ಕು ಅಂತೇಳಿದರೆ, ಋಣಪ್ರದಾತ ವೈದ್ಯಶ್ಚ ಶ್ರೋತ್ರಿಯ ಸಜಲಾ ನದಿ ಜಿತಾ ಮಿತ್ರೋ ನೃಪೋ ಯತ್ರ ಬಲವಾನ್ ಧರ್ಮತತ್ಪರ ತತ್ರ ನಿತ್ಯಂ ವಸೇತ್ ಪ್ರಾಜ್ಞ ಕುತ ಕುನೃಪತ ಸುಖಂ. ಯಾವುದು ನಾಲ್ಕು ಅಂದರೆ, ಮೊದಲನೇದಾಗಿ ಋಣಪ್ರದಾತ, ಯಾರು ನಮಗೆ ಸಾಲ ಕೊಡುವವನು ಅಥವಾ ಇನ್ನೊಂದು ವಸ್ತುವನ್ನು ಏನಕ್ಕಾದರೂ ಕೊಡುವವನು, ಆ ಇಟ್ಕೊಳ್ಳಿ ಮತ್ತೆ ಕೊಡಿ ನನಗೆ, ಈ ರೀತಿ ಏನಾದರೂ ಕೊಡುವವನು ಯಾವ ಊರಿನಲ್ಲಿದ್ದಾನೆ ಆ ಊರಿನಲ್ಲಿ ವಾಸ ಮಾಡು. ಎಲ್ಲಿ ಈ ಏನೂ ಕೊಡುವವರಿಲ್ಲ ಅಂತ ಹೇಳಿದ್ರೆ ಬರೀ ಸ್ವಾರ್ಥಿಗಳೇ, ಕಡೆಗೊಂದು ಸಾಲವನ್ನು ಕೊಡಲ್ಲ. ಸಾಲವನ್ನು ಕೊಡದ ಒಂದು ಇಂಥ ನಿರ್ದಯವಾದ ಊರೇನಿದೆ ಅಂಥ ಊರಲ್ಲಿ ವಾಸ ಮಾಡಬೇಡ. ವಾಸ್ತವಿಕವಾಗಿ ಸಾಲ ಕೊಡುವವನು ನಾಳೆ ಬಡ್ಡಿ ಹಾಕ್ಬೋದು, ಇಲ್ಲ ಅಂತಲ್ಲ, ಆದರೆ ಕಷ್ಟಕಾಲದಲ್ಲಿ ದುಡ್ಡು ಕೊಟ್ಟನಲ್ವಾ, ಅನ್ನೊಂದು ಬಡ್ಡಿ ಹಾಕುವುದು ಕೂಡ ಇನ್ನೊಬ್ಬರ ತಲೆಬಡಿಯುವಷ್ಟು ಬಡ್ಡಿ ಹಾಕಿದರೆ ಅದು ಕೂಡ ಕ್ರೌರ್ಯವೇ. ಅದಕ್ಕೆ ಎಲ್ಲಿ ಯಾರು ಏನನ್ನೂ ಕೊಡುವವರಿಲ್ಲ ಅಂಥ ಊರಲ್ಲಿ ವಾಸ ಮಾಡಬೇಡ. ಎರಡನೇ ಏನಂದರೆ,
ಎಲ್ಲಿ ವೈದ್ಯರಿಲ್ಲ, ವೈದ್ಯರಿಲ್ಲದ ಊರಲ್ಲಿ ವಾಸ ಮಾಡಬೇಡ ಅಂತ ಹೇಳ್ತಾರೆ. ಯಾಕಂದರೆ ರೋಗ ಬಂದಾಗ ರೋಗಕ್ಕೆ ಕೂಡಲೇ ಮದ್ದು ಮಾಡಬೇಕಾಗ್ತದೆ. ಯಾವ ಊರಲ್ಲಿ ವೈದ್ಯ ಇಲ್ಲ ಅಲ್ಲಿ ರೋಗಕ್ಕೆ ಮದ್ದಿಲ್ಲದೆ ಸಾಯುವ ಪ್ರಸಂಗವೂ ಬರಬಹುದು. ಅದಕ್ಕೆ ವೈದ್ಯನಿಲ್ಲದ ಊರಿಯಲ್ಲಿ ವಾಸ ಮಾಡಬೇಡ. ಹಾಗೆ ಯಾವ ಊರಿನಲ್ಲಿ ಶ್ರೋತ್ರಿಯನಾದ ಬ್ರಾಹ್ಮಣನಿಲ್ಲ ಅಂದರೆ ಒಳ್ಳೆ ವೇದ ವೇದಾಂತಗಳನ್ನು ತಿಳಿದು ಒಳ್ಳೆ ಸದಾಚಾರಿಯಾದಂತಹ ಬ್ರಾಹ್ಮಣ ಇಲ್ಲ, ಆ ಊರಲ್ಲಿ ವಾಸ ಮಾಡಬೇಡ. ಕಾರಣ ಏನಂದರೆ ನಿನ್ನ ಸಂಶಯಕ್ಕೆ ಉತ್ತರ ಕೊಡುವವರಿಲ್ಲ, ನಿನ್ನ ಸದ್ಧರ್ಮ ಏನಿದೆ ನೀನೇನೇ ಧರ್ಮಾಚರಣೆ ಮಾಡಿದರೂ ಕೂಡ ಆ ಧರ್ಮಾಚರಣೆಗೆ ಪುಣ್ಯ ಕೊಡುವವರಿಲ್ಲ. ಯಾಕಂದರೆ ಇಂಥ ಸದ್ಬ್ರಾಹ್ಮಣರಿದ್ದರೆ ಅವರಿಗೆ ದಾನ ಕೊಡಲಿಕ್ಕಾಗ್ತದೆ, ಅವರಿಂದ ಯಜ್ಞ ಅಗಾದಿಗಳನ್ನು ಮಾಡಿಸ್ಬೋದು, ಅವರಿಂದ ಜ್ಞಾನವನ್ನು ಸಂಪಾದನೆ ಮಾಡಬಹುದು. ಏನಾದರೂ ನಾವು ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇಂಥ ಶ್ರೋತ್ರಿಯರಾದ ಬ್ರಾಹ್ಮಣರ ಅಗತ್ಯ ಇದ್ದೇ ಇದೆ. ಅವರಿಲ್ಲದ ಊರಲ್ಲಿ ವಾಸ ಮಾಡಬೇಡ. ಹಾಗೆಯೇ ಎಲ್ಲಿ ಸಜಲಾ ನದಿ ಅಂತ ಹೇಳಿದರೆ ನೀರಿಲ್ಲದ ನದಿ ಇಲ್ಲ ಅಂದರೆ ನೀರಿರುವ ನದಿ, ಸಜಲಾ ನದಿ ಅಂದರೆ ಜಲದಿಂದ ಕೂಡಿರುವ ನದಿ ಯಾವ ಊರಿನಲ್ಲಿಲ್ಲ ಆ ಊರಲ್ಲಿ ವಾಸ ಮಾಡಬೇಡ. ಅಂತ ಹೇಳಿದರೆ ಜಲ ಇಲ್ಲದ ಅಂತ ಹೇಳಿದರೆ ನೀರಲ್ಲಿಲ್ಲ ಅಲ್ಲೂ ವಾಸ ಮಾಡಬೇಡ ಅಂತ ಹೇಳಿದಾಗ್ತದೆ ಅಷ್ಟೇ. ವಿಶೇಷವಾಗಿ ನದಿ ಇಲ್ಲದೇ ಇದ್ರೂ ಕೂಡ ಎಲ್ಲಿ ನೀರಿಲ್ಲ ಅಂಥ ಊರಲ್ಲಿ ವಾಸ ಮಾಡಬೇಡ. ಇನ್ನು ಯಾವ ಒಂದು ದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ರಾಜನಾದವ ಶತ್ರುಗಳನ್ನೆಲ್ಲ ಗೆದ್ದಿದ್ದಾನೆ ಅಂಥ ರಾಜ್ಯದಲ್ಲಿ ಯಾವತ್ತೂ ವಾಸ ಮಾಡು. ಚಿತಾಮಿತ್ರ ಶತ್ರುವನ್ನು ಗೆದ್ದ ರಾಜ, ಅಥವಾ ಯಾರು ಶತ್ರುಗಳನ್ನು ಬಗ್ಗು ಬಡಿದಿದ್ದಾನೆ ಅಂದರೆ ಗೆಲ್ಲುವುದಕ್ಕಿಂತಲೂ ಶತ್ರುಗಳು ಇವಾಗ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ, ತಮ್ಮ ಏನು ಬಾಲ ಬಿಚ್ಚಲಿಕ್ಕಾಗುತ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಇವನ ಪ್ರಭಾವ ಅಷ್ಟಿದೆ, ರಾಜನ ಪ್ರಭಾವ ಅಷ್ಟಿದೆ, ಅವನಿಗೆ ಹೆದರು ಕೂತಿದ್ದಾರೆ. ಅಂಥ ದೇಶದಲ್ಲಿ ಧೈರ್ಯದಿಂದ ವಾಸ ಮಾಡು. ಹೊರತು ಯಾವ ದೇಶದಲ್ಲಿ ರಾಜನಿಗೆ ಶತ್ರುಗಳು ಹೆದರ್ತಾ ಇಲ್ಲ, ಶತ್ರುಗಳಿಗೆ ರಾಜ ಹೆದರ್ತಾ ಇದ್ದಾನೆ, ಆ ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡಬೇಡ. ಹಾಗೆಯೇ ಎಲ್ಲಿ ಬಲಿಷ್ಠನಾದಂತಹ ಧಾರ್ಮಿಕನಾದಂತಹ ರಾಜನಿದ್ದಾನೆ, ಧರ್ಮದಲ್ಲಿ ಆಸಕ್ತವುಳ್ಳ ರಾಜ ಇದ್ದಾನೆ, ಆ ಊರಲ್ಲೇ ವಾಸ ಮಾಡು. ಯಾಕಂತೇಳಿದ್ರೆ ಎಲ್ಲಿ ಕೆಟ್ಟ ರಾಜರಿರ್ತಾರೆ ಅಂದರೆ ಕೆಟ್ಟ ರಾಜರು ಅಂದರೆ ಇದಕ್ಕೆ ವಿರುದ್ಧವಾಗಿರುವಂಥವ್ರು, ನೂರಾರು ಶತ್ರುಗಳನ್ನು ಕಟ್ಕೊಂಡಿರುವವರು ಅಥವಾ ಶತ್ರುಗಳಿಗೆ ಹೆದರುಕೊಂಡು ಬದುಕ್ತಾ ಇರುವಂಥವರು, ಧರ್ಮದಲ್ಲಿ ಆಸಕ್ತಿ ಇಲ್ಲ, ದುರ್ಬಲ ಬಲ ಇಲ್ಲ ಅಂಥ ರಾಜನೇ ಕೆಟ್ಟ ರಾಜ, ದುರ್ಗುಣಗಳಿಂದ ಕೂಡಿ ರಾಜ, ಅಂಥಲ್ಲಿ ಯಾವತ್ತೂ ವಾಸ ಮಾಡಬೇಡ. ಯತ್ರ ಪ್ರಧೃಶ್ಯೋ ನೃಪತಿ ಯತ್ರ ಸಸ್ಯವತಿ ಮಹಿ, ಯಾವ ಒಂದು ದೇಶದಲ್ಲಿ ರಾಜನಿಗೆ ಯಾರೇನು ಮಾಡಲಿಕ್ಕಾಗೋಲ್ಲ ಅಂದರೆ ರಾಜ ಅಂತ ಧೈರ್ಯವಾಗಿ ಇಡೀ ದೇಶದ ಚುಕ್ಕಾಣಿಯನ್ನು ತಾನು ಹಿಡ್ಕೊಂಡಿದ್ದಾನೆ, ಎಲ್ಲ ಇಡೀ ಮಂತ್ರಿಮಂಡಲ ಅವನು ಹೇಳಿದಾಗಿದೆ ಹೊರತು ಮಂತ್ರಿಮಂಡಲ ಹೇಳಿದಾಗ ರಾಜ ಕೇಳ್ತಾ ಇರುವುದಲ್ಲ, ಪ್ರಜೆಗಳು ಹೇಳಿದಾಗ ರಾಜ ಕೇಳುವವನಲ್ಲ. ಆ ರೀತಿ ಇದರ ಪ್ರಯೋಜನ ಇಲ್ಲ. ರಾಜ ತಾನೇ ಎಲ್ಲವನ್ನ ನಿಯಂತ್ರಣ ಮಾಡುವ ತಾಕತ್ತುಳ್ಳವನಾಗಿರಬೇಕು. ಅಂಥ ರಾಜ್ಯದಲ್ಲಿ ಯಾವತ್ತು ವಾಸ ಮಾಡು. ಹಾಗೆಯೇ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಭೂಮಿ ಹಚ್ಚ ಹಸಿರಾಗಿದೆ, ಹಚ್ಚ ಹಸಿರಾಗಿರುವ ದೇಶದಲ್ಲಿ ಯಾವತ್ತು ನೀನು ವಾಸ ಮಾಡು ಅಂತ ಹೇಳ್ತಾ ಇದ್ದಾಳೆ ಮಹಾತ್ಮ ದಾಲಸ. ಪೌರ ಸುಸಂಯತ ಯತ್ರ ಸತತಂ ನ್ಯಾಯವರ್ತಿನಃ ಯತ್ರ ಮತ್ಸರಿಣೋ ಲೋಕಾಃ ತತ್ರ ವಾಸ ಸುಖೋದಯಃ. ಎಲ್ಲಿ ಜನರು ಒಳ್ಳೆ ಸಂಯಮದಿಂದ ಕೂಡಿದವರಾಗಿದ್ದಾರೆ ಅಂತೇಳಿದ್ರೆ ಕಂಟ್ರೋಲ್ಡ್ ಅಂತೇಳಿದ್ರೆ ಯದ್ವಾ ತದ್ವಾ ವಾಸ ಮಾಡ್ತಾ ಇಲ್ಲ, ಒಂದು ಶಿಸ್ತಿನಿಂದ ವಾಸ ಮಾಡ್ತಾ ಇದ್ದಾರೆ, ಶಿಸ್ತಿದೆ, ನಿಯಮ ಇದೆ, ಒಂದು ಸಂಸ್ಕೃತಿ ಇದೆ. ಅಂಥ ರಾಜ್ಯದಲ್ಲಿ ಅಂಥ ದೇಶದಲ್ಲಿ ಅಂಥ ಊರಿನಲ್ಲಿ ವಾಸ ಮಾಡು. ಹಾಗೆಯೇ ಎಲ್ಲಿ ನ್ಯಾಯವಂತರಿದ್ದಾರೆ, ನ್ಯಾಯವಾಗಿ ನಡ್ಕೊಳ್ತಾರೆ, ಮೋಸ ಕಪಟ ವಂಚನೆ ಹೆಚ್ಚು ಮಾಡಲಿಕ್ಕೆ ಹೋಗಲ್ಲ ಅಂದರೆ ಎಲ್ಲ ಕಡೆ ಎಲ್ಲರೂ ಇದ್ದೇ ಇರ್ತಾರೆ ಇಲ್ಲ ಅಂತಲ್ಲ, ಆದರೆ ಹೆಚ್ಚು ವಾಸಿ ಎಲ್ಲಿ ಹೆಚ್ಚು ಮಂದಿ ಇಂಥವರಿದ್ದಾರೆ ಅಂಥಲ್ಲಿ ನೀನು ವಾಸ ಮಾಡು ಅಂತ ಹೇಳ್ತಾಳೆ. ಹಾಗೆಯೇ ಎಲ್ಲಿ ಹೊಟ್ಟೆಗಿಚ್ಚು ಹೆಚ್ಚಿಲ್ಲ, ಹೊಟ್ಟೆಗಿಚ್ಚಿಲ್ಲದ ಮಂದಿ, ಆದಷ್ಟು ಇನ್ನೊಬ್ಬರು ತನಗಿಂತ ಹೆಚ್ಚಿನವರಿದ್ದಾರೆ ಅಂದರೆ ನೋಡಿ ಖುಷಿ ಪಡುವ ಮಂದಿ, ವಾಹ್ ನಮಗಾಗಿದ್ದರೆ ನೀವಾದರೂ ಮಾಡಿದ್ರಲ್ವ ನಮಗದೇ ಖುಷಿ, ನಿಮ್ಮಂಥವ್ರು ನಮ್ಮಲ್ಲೂ ನಮ್ಮೂರಲ್ಲಿ ಇದ್ದಾರೆ ಅನ್ನೋದೇ ಖುಷಿ ಅಂದರೆ ಈ ರೀತಿ ಖುಷಿ ಪಡ್ತಾರಲ್ವಾ ತಮಗಿಂತ ಹೆಚ್ಚಿನವರನ್ನು ನೋಡಿ, ಅಂಥ ಊರಿನಲ್ಲಿ ಯಾವತ್ತು ವಾಸ ಮಾಡು ಅಂತ ಹೇಳ್ತಾಳೆ. ಹಾಗೆಯೇ ಯಸ್ಮಿನ್ ಕೃಷಿವಲ ರಾಷ್ಟ್ರೇ ಪ್ರಾಯಶೋ ನಾತಿ ಭೋಗಿನಃ ಯತ್ರೋಷಧಯ ಯತ್ರೋಷಧಾನ್ಯ ಶೇಷಾಣಿ ವಸೇ ತತ್ರ ವಿಚಕ್ಷಣ. ಇಲ್ಲೊಂದು ಒಳ್ಳೆ ಮಾತು ಹೇಳ್ತಾಳೆ, ಬಹಳ ಒಳ್ಳೆ ಮಾತು. ಯಾವ ರಾಜ್ಯದಲ್ಲಿ ಅಥವಾ ಯಾವ ದೇಶದಲ್ಲಿ ಕೃಷಿಕರು ರೈತರು
ಹೆಚ್ಚು ಸುಖವನ್ನು ಬಯಸ್ತಾ ಇಲ್ಲ, ಅಂಥ ದೇಶದಲ್ಲಿ ನಿವಾಸ ಮಾಡುವುದು. ನೋಡಿ, ಇದು ಬಹಳ ಮುಖ್ಯವಾದಂತಹ ಮಾತು. ಯಾಕಂದರೆ ರೈತನಾದವನು ಯಾವಾಗ ಹೆಚ್ಚು ಸುಖವನ್ನು ಬಯಸ್ಲಿಕ್ಕೆ ಶುರು ಮಾಡಿದ, ಆವಾಗ ಅವನು ಸೋಮಾರಿ ಆಗ್ಲಿಕ್ಕೆ ಶುರುವಾಗ್ತಾನೆ, ಅವನು ಸೋಮಾರಿ ಆಗ್ತಾ ಇದ್ದಾನೆ ಅಂತ ಅರ್ಥ. ಅದರಿಂದಾಗಿ ಕೃಷಿಯ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇಲ್ಲ ಅಂತ ಅರ್ಥ ಅವನು. ಮತ್ತೇನಂತ ಹೇಳಿದ್ರೆ, ಅವನ ಐಷಾರಾಮ ಜೀವನದ ಬಗ್ಗೆ ತಾನು ಹೆಚ್ಚು ಒತ್ತು ಕೊಡ್ತಾ ಇದ್ದಾನೆ. ಅವಾಗ ಏನು ಮಾಡ್ತಾನೆ ಅಂದರೆ, ಒಂದ ದೇಶಕ್ಕೆ ಬೇಕಾದ ಬೆಳೆಯನ್ನು ಬೆಳೆಯುವುದಿಲ್ಲ ಅವನು. ಮತ್ತೇನಂದರೆ, ದುಡ್ಡು ಯಾವುದರಿಂದ ಬರ್ತದೋ ಆ ಬೆಳೆಯನ್ನು ಬೆಳೀತಾನು. ದುಡ್ಡಿಗೆ ಬೇಕಾದ, ಯಾಕಂದರೆ ತನಗೂ ದುಡ್ಡು ಬೇಕು, ತಾನು ಸುಖ ಪಡಬೇಕು, ಇಷ್ಟೇ ಅವನ ಜೀವನದಲ್ಲಿರುವಂಥದ್ದು. ಅದರಿಂದಾಗಿ ಅವನು ದೇಶಕ್ಕೆ ಯಾವುದರ ಅವಶ್ಯಕತೆ ಇದೆ ತನಗೆ ಅದನ್ನು ಬೆಳೆಯುವುದಿಲ್ಲ ಅವನು. ಮತ್ತು ಕಮರ್ಷಿಯಲ್ ಕ್ರಾಪ್ ಅಂತ ಏನು ಹೇಳ್ತೇವೆ, ಆ ಕಮರ್ಷಿಯಲ್ ಕ್ರಾಪನ್ನು ಹೆಚ್ಚು ಬೆಳಿಲಿಕ್ಕೆ ಶುರು ಮಾಡ್ತಾನೆ ಒಂದು. ಅಥವಾ ಎರಡನೇದೇನಂತ ಹೇಳಿದ್ರೆ, ಸುಖದ ಲಾಲಸೆಯಿಂದಾಗಿ ಅವನು ತಾನು ಬೆಳೆಯುವಂತಹ ಬೆಳೆಗೆ ಸಿಕ್ಕಾಪಟ್ಟೆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ರಾಸಾಯನಿಕಗಳನ್ನು ಸಿಂಪಡಿಸಬಹುದು. ಯಾಕಂದರೆ ಅವನಿಗೆ ಒಂದೇ ಏನಂತ ಹೇಳಿದ್ರೆ ದುಡ್ಡು ಬರಬೇಕು, ಯಾವ ರೀತಿಯಲ್ಲಾದರೂ ದುಡ್ಡು ಬರಬೇಕು. ಆ ರೀತಿಯಿಂದಾಗಿ ಅವನ ವಿಷಪೂರಿತವಾದ ಆಹಾರವನ್ನು ಕೊಡಬಹುದು ದೇಶಕ್ಕೆ, ಅಥವಾ ಪ್ರಯೋಜನ ಇಲ್ಲದ ಆಹಾರವನ್ನು ಕೊಡಬಹುದು, ಅಥವಾ ಸುಖಭೋಗಕ್ಕೆ ಒಳಗಾಗಿ ತನ್ನ ಭೂಮಿಯನ್ನೇ ಮಾರಬಹುದು. ಅನ್ನ ಬೆಳೆಯುವ ಭೂಮಿ ಏನಿದೆ ಅದನ್ನು ಅವನು ಮಾರಿ, ಯಾಕಂದರೆ ಸುಖಭೋಗದ ಲಾಲಸೆಯಿಂದ ಏನೋ ಮಾಡ್ಬೋದು ಅವನು. ಅಥವಾ ತಾನು ವ್ಯವಸಾಯವೇ ಮಾಡದೆ ಕೂತ್ಕೊಳ್ಬೋದು, ಯಾಕಂದರೆ ದುಡ್ಡಿನ ಆಸೆಯಿಂದ, ಸುಖದ ಆಸೆಯಿಂದ. ಅದಕ್ಕಾಗಿ ಯಾವ ರಾಜ್ಯದಲ್ಲಿ, ಯಾವ ಊರಿನಲ್ಲಿ, ಯಾವ ದೇಶದಲ್ಲಿ ವ್ಯಕ್ತಿ, ಒಬ್ಬ ರೈತ ಕೃಷಿಕ ಸುಖಭೋಗದಲ್ಲಿ ತಾನು ಆಸಕ್ತನಾಗುತ್ತಾ ಇದ್ದಾನೆ, ಅಂಥ ರಾಷ್ಟ್ರದಲ್ಲಿ ವಾಸ ಮಾಡಬೇಡ ಅಂತ ಹೇಳ್ತಾರೆ. ಅದು ಪ್ರಾಯಶಃ ನಾತಿಭೋಗಿನಃ ಅಂತ, ಸಾಮಾನ್ಯವಾಗಿ ಹೆಚ್ಚು ಭೋಗವನ್ನು ಬಯಸುವುದಿಲ್ಲ ಅಂತ ರಾಷ್ಟ್ರದಲ್ಲಿ ನೀನು ವಾಸ ಮಾಡು. ಹಾಗೆಯೇ ಇನ್ನೊಂದು ಮಾತು ಹೇಳ್ತಾಳೆ, ಬಹಳ ಸುಂದರವಾದದ್ದು. ಯಾವ ಒಂದು ದೇಶದಲ್ಲಿ, ರಾಷ್ಟ್ರದಲ್ಲಿ, ಊರಿನಲ್ಲಿ ವಾಸ ಮಾಡು ಅಂದರೆ ಎಲ್ಲಿ ಎಲ್ಲ ವಿಧವಾದಂತಹ ಔಷಧಿ ಗಿಡಗಳು ಸಿಗ್ತವೆ ಅಂದರೆ, ಗಿಡ ಎಲ್ಲ ವಿಧವಾದದ್ದು, ಅದು ಹಣ್ಣಿನದ್ದಿರಬಹುದು, ಹೂವಿನದ್ದಿರಬಹುದು, ಔಷಧಿಗಳದ್ದಿರಬಹುದು ಸಿಗುತ್ತದೆ ಅಂಥ ಒಂದು ಪ್ರದೇಶದಲ್ಲಿ ನೀನು ವಾಸ ಮಾಡು. ತತ್ರ ತತ್ರನ ವಾಸ್ತವ್ಯಂ ಯತ್ತೈತತ್ ಹೃದಯಂ ತತ. ಇನ್ನೊಂದು ಬಹಳ ಸುಂದರವಾಗಿ ಹೇಳ್ತಾಳೆ, ಈ ಮೂರು ಎಲ್ಲಿದೆ ಅಲ್ಲಿ ಖಂಡಿತವಾಗಿ ವಾಸ ಮಾಡಬೇಡ ಅಂತ ಹೇಳಿ. ಈ ಮೂರು ಇರುವಲ್ಲಿ ನೀನು ಯಾವತ್ತೂ ವಾಸ ಮಾಡ್ಲಿಕ್ಕೆ ಹೋಗ್ಬೇಡ. ಏನಂತ ಹೇಳಿದ್ರೆ, ಜಿಗೀಷು ಪೂರ್ವ ವೈರಶ್ಚ ಜನಶ್ಚ ಸತತೋತ್ಸವ. ಯಾವ ಊರಲ್ಲಿ ಯಾವತ್ತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಅವನನ್ನು ನಾನು ಗೆಲ್ಲಬೇಕು, ಇವನನ್ನು ನಾನು ಗೆಲ್ಲಬೇಕು, ಈ ರೀತಿ ಈ ಕಾಂಪಿಟೇಷನ್ ಎಲ್ಲಿದೆ ಅಂತ ಒಂದು ಊರಿನಲ್ಲಿ, ಅಂತ ಒಂದು ದೇಶದಲ್ಲಿ ನೀನು ಯಾವತ್ತು ವಾಸ ಮಾಡ್ಲಿಕ್ಕೆ ಇಷ್ಟಪಡಬೇಡ ಅಂತ ಹೇಳಿದ್ರೆ, ಯಾವತ್ತು ಜಿಗೀಷು ಗೆಲ್ಲುವ ಇಚ್ಛೆ ಉಳ್ಳವರು, ಅದೇ ಕಾಂಪಿಟೇಷನ್. ಯಾಕಂದರೆ ಈ ಕಾಂಪಿಟೇಷನ್ನೇ ಮುಂದೆ ಮಾತ್ಸರ್ಯಕ್ಕೆ ಕಾರಣ ಆಗ್ಬೋದು, ದ್ವೇಷಕ್ಕೆ ಕಾರಣ ಆಗ್ಬೋದು, ಪರಸ್ಪರವಾಗಿ ಗಲಾಟೆ ಶುರುವಾಗ್ಬೋದು, ಆ ಗಲಾಟೆಗೆ ಶುರುವಾಗಿ ಸಾಮಾನ್ಯ ಜನರಿಗೂ ಕೂಡ ಅದರಿಂದ ಪೆಟ್ಟು ಬೀಳ್ಬೋದು. ಅದಕ್ಕೆ ಅಂಥ ಕಡೆ ನೀನು ವಾಸ ಮಾಡ್ಲಿಕ್ಕೆ ಹೋಗ್ಬೇಡ. ಯಾವತ್ತು ಎಲ್ಲಿ ಸೌಹಾರ್ದ ಇದೆ, ಸೌಹಾರ್ದ ಇರುವಲ್ಲಿ ವಾಸ ಮಾಡು, ಹೊರತು ಇಂತಹ ಕಾಂಪಿಟೇಷನ್ ಇರುವಲ್ಲಿ, ಜಿದ್ದು ಇರುವಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ಬೇಡ. ಎರಡನೇದು ಹೇಳ್ತಾಳೆ, ಪೂರ್ವ ವೈರಶ್ಚ, ಎಲ್ಲಿ ನಿನಗೆ ಹಿಂದಿನಿಂದಲೂ ದ್ವೇಷ ಇದೆ, ಯಾವ ಊರಿನಲ್ಲಿ ಅಂತ ಊರಿಗೆ ಹೋಗ್ಬೇಡ. ಹಿಂದಿನಿಂದಲೂ ದ್ವೇಷ ಇದೆ, ಅಲ್ಲಿಗೆ ಹೋಗ್ಬೇಡ. ಇನ್ನು ಮೂರನೆಯದ್ದೊಂದು ಬಹಳ ಸುಂದರವಾದ ಮಾತು ಹೇಳ್ತಾಳೆ, ಎಲ್ಲಿ ಯಾವ ಊರಿನಲ್ಲಿ, ಯಾವ ದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಪ್ರತಿನಿತ್ಯವೂ ಕೂಡ ಉತ್ಸವ ಇರ್ತದೋ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾರೆ. ಆ ಊರಿಗೆ ಹೋಗ್ಬೇಡ, ಆ ದೇಶಕ್ಕೆ ಹೋಗ್ಬೇಡ. ಅಂದರೆ ಪ್ರತಿನಿತ್ಯವೂ ಉತ್ಸವ ಅಂತ ಹೇಳಿದ್ರೇನು, ಪ್ರತಿನಿತ್ಯವೂ ಎಂಜಾಯ್ಮೆಂಟ್, ಎಂಜಾಯ್ ಅಂತ ಹೇಳಿದ್ರೆ ಲೈಫ್ ಈಸ್ ಫಾರ್ ಎಂಜಾಯ್ಮೆಂಟ್. ಇದೇ ರೀತಿ ಯಾರು ತಿಳ್ಕೊಂಡು ಕೂತಿದ್ದಾರೆ ಅಂತಲ್ಲಿ ನೀನು ಹೋಗ್ಬೇಡ, ಯಾಕಂದರೆ ಅಲ್ಲಿರುವವರೆಲ್ಲರೂ ಕೂಡ ಕಷ್ಟಪಡುವವರಲ್ಲ, ಅಲ್ಲಿರುವವರೆಲ್ಲ ಅವೆಲ್ಲ ಮಜಾ ಮಾಡಲಿಕ್ಕಿರುವವರು. ಆ ಮಜಾ ಮಾಡಲಿಕ್ಕಿರುವಂತಹ ದೇಶಕ್ಕೆ, ರಾಜ್ಯಕ್ಕೆ ನೀನು ಹೋದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕಡಲ್ಲಿ ಖುಷಿ ಇಲ್ಲ, ಅಲ್ಲಿ ಎದುರಿಗೆ ಮಾತ್ರ ನಿನಗೆ ಖುಷಿ ಕಾಣಿಸ್ತದೆ ಅಷ್ಟೇ, ನಾಲ್ಕು ದಿನ ಆದಮೇಲೆ ಗೊತ್ತಾಗ್ತದೆ ಅದರ ದೇಹನ ಹಣೆ ಬರ ಅಂತ. ಯಾವ ದೇಶದಲ್ಲಿ ಕಷ್ಟಪಡ್ತಾರೆ ಆ ದೇಶದಲ್ಲಿ ಇರಬೇಕು, ಯಾಕಂದರೆ ಅಲ್ಲಿ ಕಷ್ಟಪಡ್ತಾರೆ, ಕಷ್ಟಪಟ್ಟದ್ರಿಂದಲೇ ಅವರಿಗೆ ಉತ್ಸವ ಅನ್ನೋದು ನಿಜವಾದ ಉತ್ಸವ ಆಗ್ತದೆ ಅಂತೇಳಿದ್ರೆ, ಕಷ್ಟಪಟ್ಟಾಗ ಒಂದು ದಿನ ಆನಂದ ಪಡುವಂಥದ್ದೇನಿದೆ ಅದೇ ನಿಜವಾದ ಆನಂದ. ಪ್ರತಿದಿನ ಪಂಚಭಕ್ಷ ಪರಮಾನ್ನವೇ ತಿಂತ ಇದ್ದವನಿಗೆ ಪಂಚಭಕ್ಷ ಪರಮಾನ್ನವೇ ಬೇಡ ಅಂತ ಕಾಣ್ಲಿಕ್ಕೆ ಶುರುವಾಗ್ತದೆ. ಅಯ್ಯೋ ಇದೇನು ನಿಜ, ದಿನಾಗಲೂ ಇದೇ, ದಿನಾಗಲೂ ಇದೆ, ಪಂಚಭಕ್ಷ ಪರಮಾನ್ನವೇ ಪಂಚಭಕ್ಷ ಪರಮಾನ್ನವೇ. ಅದೇ ಯಾವಾಗಲೋ ಒಂದ್ಸಲ ಅವನಿಗೆ ಅಪರೂಪಕ್ಕೆ ಪಂಚಭಕ್ಷ ಪರಮಾನ್ನ ಸಿಕ್ಕಿದಾಗ ಬಹಳ ಖುಷಿ ಆಗ್ತದಲ್ವಾ. ಆ ರೀತಿ ಬಹಳ ಸುಂದರವಾಗಿ ಮೊದಲ ಸಹ ತಿಳಿಸ್ಕೊಂಡು ಹೋಗ್ತಾಳೆ.
ಅದೇ ರೀತಿ ವಸೇನ್ನಿತ್ಯಂ ಸುಶೀಲೇಶು ಸದಾ ವಾಸಿಷು ಪಂಡಿತ ಇತ್ಯೇತತ್ ಕಥಿತಂ ಪುತ್ರ ತಥಾತೇ ಹಿತಕಾಮ್ಯ. ಎಲ್ಲಿ ವಾಸ ಮಾಡಬೇಕು ನಿಜವಾಗಲೂ ಅಂದರೆ, ಎಲ್ಲಿ ಒಳ್ಳೆ ನಡತೆ ಉಳ್ಳಂತಹ ಜನರಿದ್ದಾರೆ, ಸುಶೀಲರಾದ ಒಳ್ಳೆ ನಡತೆ ಉಳ್ಳಂತಹ ಜನರಿದ್ದಾರೆ, ಅಂಥವರೊಟ್ಟಿಗೆ ಒಬ್ಬ ಜ್ಞಾನಿಯಾದವ ವಾಸ ಮಾಡಬೇಕು ಅಂತ ಹೇಳ್ತಾ ಇನ್ನು ಕೆಲವು ವಿಷಯಗಳನ್ನು ಹೇಳ್ತಾಳೆ. ಆ ರೀತಿ ಹೇಳ್ತಾ ನಿನಗೆ ಈ ಸ್ತ್ರೀಯರ ಬಗ್ಗೆ ಕೆಲವು ವಿಷಯವನ್ನು ತಿಳಿಸ್ತೇನೆ, ಸ್ತ್ರೀಧರ್ಮದ ಬಗ್ಗೆ ಅಂತ ತಿಳಿಸ್ಕೊಂಡು ಹೋಗ್ತಾಳೆ. ಅದು ಸಂಕ್ಷೇಪವಾಗಿ, ವಿಸ್ತಾರವಾಗಿ ಏನು ಹೇಳಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳ್ತಾ ಅದು ಬೇರೆ ಬೇರೆ ಕಡೆ ಸ್ತ್ರೀಯರ ಬಗ್ಗೆ ನಮಗೆ ಸಿಕ್ಕಿದೆ ಬರ್ತದೆ, ಆದರೆ ಅದರಲ್ಲಿ ಹೇಳದೇ ಇರುವಂತಹ ಕೆಲವು ವಿಷಯಗಳನ್ನು ಇವಳು ತಿಳಿಸ್ಕೊಂಡು ಹೋಗ್ತಾಳೆ ಮೊದಲ ಸಹ. ಅದು ಬಹಳ ಮುಖ್ಯವಾಗಿರುವಂಥದ್ದು. ಈ ಮಾರ್ಕಂಡೇಯ ಪುರಾಣದಲ್ಲಿ ಮಾತ್ರ ಈ ವಿಷಯಗಳು ಸಿಗುವಂಥದ್ದು. ಏನಂತ ಹೇಳಿದ್ರೆ, ಉದುಂಬರೇ ವಸೇನ್ ನಿತ್ಯಂ ಭವಾನಿ ಸರ್ವದೇವತಾ ಅಂತ ಹೇಳ್ತಾರೆ. ಯಾವತ್ತು ಯಾರು ಒಬ್ಬಳು ಪತಿವ್ರತೆ ಇದ್ದಾಳೆ, ಪತಿವ್ರತೆಯಾದಂತಹ ಸ್ತ್ರೀಯಲ್ಲಿ ಯಾವತ್ತು ಅದು ಉತ್ಕೃಷ್ಟವಾದ ವಸ್ತ್ರವನ್ನು ತೊಟ್ಟಂತಹ ಸ್ತ್ರೀಯಲ್ಲಿ, ಅದನ್ನು ಹೇಳ್ತಾರೆ ಉದುಂಬರೆ ಅಂತ ಹೇಳಿದ್ರೆ ಉತ್ಕೃಷ್ಟವಾದ ಅಂಬರವನ್ನು, ವಸ್ತ್ರವನ್ನು ಯಾರು ತೊಟ್ಟಿದ್ದಾಳೆ ಅಂತಹ ಹೆಣ್ಣಿನಲ್ಲಿ ಸಮಸ್ತ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ಹೇಳುವ ಮೂಲಕ ಯಾವತ್ತೂ ಹೆಣ್ಣುಮಕ್ಕಳು ಕೆಟ್ಟ ರೀತಿಯಿಂದ ವಸ್ತ್ರ ಉಟ್ಕೊಳ್ಬಾರ್ದು, ಕೆಟ್ಟ ವಸ್ತ್ರಗಳನ್ನು ಉಟ್ಕೊಳ್ಬಾರ್ದು ಅನ್ನುವುದನ್ನು ಸ್ಪಷ್ಟ ತಿಳಿಸ್ತಾಳೆ. ಯಾಕಂದರೆ ವಸ್ತ್ರ ಅನ್ನುವಂಥದ್ದೇನಿದೆ ಕೇವಲ ಚಂದ ಕಾಣಲಿಕ್ಕೆ ಮಾತ್ರ ಇರುವುದಲ್ಲ, ಯಾಕಂದರೆ ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ ವಸ್ತ್ರದ ಅರ್ಥವೇ ಹೊರಟು ಹೋಗ್ಬಿಟ್ಟಿದೆ. ವಸ್ತ್ರ ಅನ್ನುವಂತಹ ಸಂಸ್ಕೃತ ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ಹೊಸ ಆಚ್ಛಾದನೆ ಅಂತ, ದೇಹವನ್ನು ಮುಚ್ಚಲಿಕ್ಕೆ ಇರುವಂತಹ ಸಾಧನ. ಆದರೆ ಇವತ್ತೇನು ಅಂದರೆ ಅದೇ ದೇಹವನ್ನು ಬಿಚ್ಚಲಿಕ್ಕೆ ಸಾಧನ ಆಗಿಬಿಟ್ಟಿದೆ. ಅದರಿಂದಾಗಿ ದೇಹದಲ್ಲಿ ಎಷ್ಟು ಕಾಣಿಸ್ಲಿಕ್ಕೆ ಸಾಧ್ಯ ಉಂಟು ಅಂಗಾಂಗಗಳು, ಆ ರೀತಿ ವಸ್ತ್ರವನ್ನು ಹೊಲಿಸಿಕೊಂಡು ಹಾಕುವಂತಹ ಒಂದು ಕೆಟ್ಟ ಸಂಪ್ರದಾಯ, ಕೆಟ್ಟ ಒಂದು ಇದು ಬರ್ತಾ ಇದೆ, ಪದ್ಧತಿ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಇದು ಭಾರತೀಯ ಪದ್ಧತಿಯೂ ಅಲ್ಲ, ಶಾಸ್ತ್ರೀಯ ಪದ್ಧತಿಯೂ ಅಲ್ಲ. ಶಾಸ್ತ್ರೀಯವಾಗಿ ಏನು ಹೇಳೋದು ಅಂದರೆ, ವಸ್ತ್ರ ಅನ್ನುವುದು ದೇಹ ಮುಚ್ಚಲಿಕ್ಕಿರುವಂಥದ್ದು. ಆ ರೀತಿ ಯಾರು ದೇಹವನ್ನು ಮುಚ್ಚುವಂತಹ ವಸ್ತ್ರವನ್ನು ಚೆನ್ನಾಗಿ ಹಾಕಿಕೊಳ್ತಾಳೆ, ಅದು ಒಳ್ಳೆಯ ವಸ್ತ್ರವನ್ನು ಹಾಕಿಕೊಳ್ತಾಳೆ ಅಂತ ಹೆಣ್ಣಿನಲ್ಲಿ ಯಾವತ್ತೂ ದೇವತಾ ಸನ್ನಿಧಾನ ಇರ್ತದೆ. ಅದು ಸರ್ವದೇವತಾ, ಸಮಸ್ತ ದೇವತೆಗಳ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾ ಇನ್ನೊಂದು ಹೇಳ್ತಾರೆ, ತತಸ್ಸ ಪ್ರತ್ಯಹಂ ಪೂಜ್ಯ ಗಂಧ ಪುಷ್ಪಾಕ್ಷತಾದಿಭಿಹಿ. ಅಂತ ಹೆಣ್ಣು ದಿನನಿತ್ಯ ಪೂಜಿಸ್ಲಿಕ್ಕೆ ಯೋಗ್ಯಳಾದವಳು ಅಂತ ಹೇಳ್ತಾಳೆ. ಆ ರೀತಿ ಒಳ್ಳೆಯ ವಸ್ತ್ರವನ್ನು ತೊಟ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರುವಂತಹ ಪತಿವ್ರತೆ ಏನಿದ್ದಾಳೆ ನಿತ್ಯ ಪೂಜಿಸ್ಲಿಕ್ಕೆ ಯೋಗ್ಯಳಾದವಳು ಅಂತ ಹೇಳ್ತಾ ಅವಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ಅಶೂನ್ಯ ದೆಹಲಿ ಕಾರ್ಯ ಪ್ರಾತಃಕಾಲೇ ವಿಶೇಷತ, ಹೊಸ್ತಿಲೇನಿದೆ ಹೊಸ್ತಿಲನ್ನು ಯಾವತ್ತೂ ಖಾಲಿ ಬಿಡಬಾರದು ಅಂತ ಹೇಳ್ತಾಳೆ. ಮದಾಲಸ ಇದೆಲ್ಲೂ ಸಿಗುವುದಿಲ್ಲ ಇಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ, ಮದಾಲಸ ಮಾತ್ರ ಹೇಳುವಂಥದ್ದು. ಹೊಸ್ತಿಲನ್ನು ಯಾವತ್ತೂ ಖಾಲಿ ಬಿಡಬಾರದು, ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಅಂತ ಹೇಳ್ತಾಳೆ. ಬೆಳಗಿನ ಜಾವದಲ್ಲಿ ಹೊಸ್ತಿಲನ್ನು ಖಾಲಿ ಬಿಡಲೇಬಾರದು. ಮತ್ತೆ ಅದಕ್ಕೆ ಹೇಳ್ತಾಳೆ, ಯಸ್ಯ ಶೂನ್ಯ ಭವೇತ್ ಸಾತು ಶೂನ್ಯಂ ತಸ್ಯ ಕುಲಂ ಭವೇತ್. ಯಾರ ಮನೆಯ ಹೊಸ್ತಿಲು ಖಾಲಿಯಾಗಿರುತ್ತದೆ ಅವರ ಕುಲವೇ ಖಾಲಿಯಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮುಖ್ಯವಾದದ್ದು ಹೊಸ್ತಿಲು ಅನ್ನುವಂಥದ್ದು, ಅಷ್ಟು ಮುಖ್ಯವಾಗಿರುವುದು. ಪಾದಸ್ಯ ಸ್ಪರ್ಶಿನಂ ತತ್ರ ಅಸಂಪೂಜ್ಯ ಚ ಲಂಘನಂ ಕುರುವನ್ ನರಕಮಾಪ್ನೋತಿ ತಸ್ಮಾತ್ ತತ್ ಪರಿವರ್ಜಯೇತ್. ಯಾವತ್ತೂ ಎರಡು ಮಾಡಬಾರದು. ಒಂದೇನು ಅಂದರೆ ಹೊಸ್ತಿಲನ್ನು ತುಳಿಬಾರದು ಅಂತ ಹೇಳ್ತಾರೆ, ಹೊಸ್ತಿಲನ್ನು ತುಳಿಬಾರದು, ಹೊಸ್ತಿಲಿಗೆ ಕಾಲನ್ನು ತಾಕಿಸಬಾರದು. ಎರಡನೇದೇನಂತ ಹೇಳಿದ್ರೆ ಹೊಸ್ತಿಲು ತೊಳೆಯದೆ ದಾಟಬಾರದು ಅಂತ ಹೇಳಿದ್ರು. ಯಾರು ಎರಡನ್ನು ಮಾಡ್ತಾರೆ, ಹೊಸ್ತಿಲನ್ನು ತುಳಿಯುವುದು, ಹೊಸ್ತಿಲ ಮೇಲೆ ನಿಲ್ಲುವುದು ಅವರು, ಹಾಗೂ ಹೊಸ್ತಿಲು ತೊಳೆಯದೆ ದಾಟೋದು, ಇವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಷ್ಟು ಮುಖ್ಯವಾದದ್ದು ಹೊಸ್ತಿಲನ್ನು ತೊಳೆಯುವಂಥದ್ದು. ಪ್ರಾತಃಕಾಲೇ ಸ್ತ್ರೀಯ ಕಾರ್ಯಂ ಗೋಮಯೇ ನಾನು ಲೇಪನಂ. ಅದಕ್ಕಾಗಿ ಪ್ರಾತಃಕಾಲದಲ್ಲಿ ಬೆಳಗಿನ ಜಾವದಲ್ಲಿ ಗೋಮಯದಿಂದ ಆ ಹೊಸ್ತಿಲನ್ನು ಸಾರಿಸಬೇಕು ಅಂತ ಹೇಳ್ತಾಳೆ. ಗೋಮಯದಿಂದ ಸಾರಿಸಬೇಕು ಹೊಸ್ತಿಲನ್ನು ಅಂತ ಹೇಳ್ತಾಳೆ. ವಾಸ್ತವಿಕವಾಗಿ ಕರಾವಳಿಯ ಪ್ರದೇಶದಲ್ಲಿ, ತುಳುನಾಡಿನಲ್ಲಿ ಬೆಳಗಿನ ಜಾವದಲ್ಲಿ ಹೊಸ್ತಿಲು ಪೂಜೆ ಅಂತ ಹೊಸ್ತಿಲನ್ನು ತುಳಿಯುವಂಥದ್ದು ಕಡ್ಡಾಯವಾಗಿದೆ. ಅದು ಯಾವಾಗ ಅಂತ ಹೇಳಿದ್ರೆ, ಮನೆಯವರು ಹೊಸ್ತಿಲನ್ನು ದಾಟುವುದಕ್ಕಿಂತ ಮುಂಚೆ ಹೊಸ್ತಿಲನ್ನು ತೊಳಿಬೇಕಾದದ್ದು ಕಾರ್ಯ ಅಂತ ಹೇಳ್ತಾಳೆ. ಪ್ರತ್ಯಹಂ ಸದನೇ ತಸ್ಮಾನ್ ನೈವ ದುಃಖಾನಿ ಪಶ್ಯತಿ. ಯಾರ ಮನೆಯಲ್ಲಿ ಬೆಳಗಿನ ಜಾವದಲ್ಲಿ ಹೊಸ್ತಿಲನ್ನು ತೊಳಿತಾರೆ ಗೋಮಯದಿಂದ, ಆ ಮನೆಯಲ್ಲಿ ಯಾವತ್ತೂ ದುಃಖ ಬರೋಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಹೊಸ್ತಿಲಿನಲ್ಲಿ ಸಾಕ್ಷಾತ್ ಲಕ್ಷ್ಮಿ ನೆಲೆಸಿರ್ತಾಳೆ, ಅದು ಲಕ್ಷ್ಮಿಯ ಸನ್ನಿಧಾನದಿಂದ ಕೂಡಿರುವಂಥದ್ದು. ದ್ವಾರಶ್ರೀಯೇ ನಮಃ
ಕರೆಯುವುದು ಹಾಗೆ, ವಿಶೇಷವಾಗಿ ಬಾಗಿಲಲ್ಲಿ ಹೊಸ್ತಿಲಲ್ಲಿ ಲಕ್ಷ್ಮಿ ಇರ್ತಾಳೆ. ಅದರಿಂದ ಹೊಸ್ತಿಲು ತೊಳೆಯುವುದು, ಹೊಸ್ತಿಲಿನ ಪೂಜೆ ಮಾಡುವುದು ಹೆಣ್ಣುಮಕ್ಕಳು ಅಂತ ಹೇಳಿದ್ರೆ ಅದು ಲಕ್ಷ್ಮೀ ಪೂಜೆ, ಅದು ಅವರು ಮಾಡುವಂತಹ ಲಕ್ಷ್ಮೀ ಪೂಜೆ. ಅದಕ್ಕೆ ಅದನ್ನು ಹಾಗೆ ಬಿಡಬಾರ್ದು. ಸ್ಪೃಶಂತಿ ರಶ್ಮಯೋ ಯಸ್ಯ ಗೃಹಂ ಸಂಮಾರ್ಜನಾದ್ರತೆ ಭವಂತಿ ವಿಮುಖಾಸ್ತಸ್ಯ ಪಿತರೋ ದೇವ ಮಾತರಹ. ಇನ್ನೊಂದು ಮಾತು ಹೇಳ್ತಾಳೆ ಮತಾಲಸ, ಯಾರ ಮನೆಯ ಹೊಸ್ತಿಲು ತೊಳೆಯದೆ ಸೂರ್ಯನ ಕಿರಣ ಒಳಗೆ ಬೀಳ್ತದೆ, ಅಂದರೆ ಇವಳಿನ ಹೊಸ್ತಿಲು ತೊಳೆದಿಲ್ಲ ಅದರೊಳಗೆ ಸೂರ್ಯನ ಕಿರಣ ಬಿತ್ತು ಅಂತ ಹೇಳಿದ್ರೆ ಅವಳ ಪಿತೃಗಳು ಆ ಮನೆಯಲ್ಲಿ ಪಿತೃಗಳು ವಾಪಸ್ ಹೊರಟು ಹೋಗ್ತಾರೆ, ಬರೋಲ್ಲ ಅಂತ ಹೇಳ್ತಾರೆ. ಪಿತೃಗಳು ಆ ಮನೆಯಲ್ಲಿ ಕಾಲಿಡಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಮಸ್ತ ದೇವತಾ ಶಕ್ತಿಗಳು ಅಂತ ಹೇಳಿದ್ರೆ ದೇವ ಮಾತರಹ ಅಂತ, ದೇವ ಮಾತೃಕೆಯರು ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಮೃದ್ಧಿಗೆ ಬೇಕಾದಂತಹ ದೇವ ಮಾತೃಕೆಗಳು, ಆ ಎಲ್ಲ ದೇವ ಮಾತೃಗಳು ಹೋಗಿಬಿಡ್ತಾರೆ ಅಂತ ಹೇಳಿ ಅವರಿರೋದಿಲ್ಲ ಅಂತ ನಿಶಾಯ. ಅದರಿಂದಾಗಿ ಅವಶ್ಯವಾಗಿ ಹಸ್ತಿಲನ್ನು ತೊಳಿಲೇಬೇಕು ಅಂತ ಹೇಳಿ, ಬೆಳಗಿನ ಜಾವಲ ತೊಳಿಲೇಬೇಕು ಅಂತ. ಹಾಗೆಯೇ ನಿಶಾಯ ಪಶ್ಚಿಮೇ ಯಾಮೆ ಧಾನ್ಯ ಸಂಸ್ಕರಣಾಧಿಕಂ ಕುರುತೆ ಯಾತು ಮೋಹೇನ ವಂಧ್ಯಾ ಜನ್ಮನಿ ಜನ್ಮನಿ. ಯಾವ ಹೆಣ್ಣು ಬೆಳಗಿನ ಜಾವದಲ್ಲಿ, ಬೆಳಗಿನ ಜಾವ ಅಂತ ಹೇಳಿದ್ರೆ ಬೆರುವಲೆ ಮೂರುವರೆ ಅಂದರೆ ಪಶ್ಚಿಮ ಯಾಮ ಕಡೆಯಾಮ ಅಂದರೆ 3 ಗಂಟೆಯಿಂದ 6 ಗಂಟೆ ಒಳಗೆ, ಯಾರು ಈ ಧಾನ್ಯವನ್ನು ಸಂಸ್ಕರಣ ಅಂದರೆ ಈ ಅಕ್ಕಿಯಲ್ಲಿ ಭತ್ತ ಇದೆ ಅಂತ ಹೇಳೋದು ಅದನ್ನು ಕುಟ್ಟುತ್ತಾ ಅದನ್ನು ಈ ಮೊರಕ್ಕೆ ಹಾಕಿ ಅದನ್ನು ತಾನು ಝಾಡಿಸುವಂಥದ್ದು, ಈ ರೀತಿ ಧಾನ್ಯ ಶುದ್ಧಿಯನ್ನು ಮಾಡಿಕೊಂಡು ಕೂರುತ್ತಾಳೆ ಅವಳು, ಜನ್ಮ ಜನ್ಮದಲ್ಲೂ ಕೂಡ ವಿಧವೆ ಆಗ್ತಾಳೆ ಅಂತೇಳಿ. ಅದಕ್ಕಾಗಿ ಆ ಬೆಳಗ್ಗೆ ಪಶ್ಚಿಮ ಯಾಮದಲ್ಲಿ, ವಿಶೇಷವಾಗಿ ರಾತ್ರಿಯ ಪಶ್ಚಿಮ ಯಾಮ ಅಂತ ಹೇಳಿದ್ರೆ ಅದು ಇದು ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆವರೆಗೆ ಯಾವತ್ತೂ ಧಾನ್ಯವನ್ನು ಹೊಡೆಯುವುದಾಗಲಿ ಅಂದರೆ ಅದನ್ನು ಶುದ್ಧ ಮಾಡುವುದಾಗಲಿ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾಳೆ. ಹಾಗೆಯೇ ಕುರುತೇಯಾತು ಮೋಹೇನ ಸಂಧ್ಯಾ ಕಾಲೇತು ಸಂಪ್ರಾಪ್ತೆ ಮಾರ್ಜನಂ ನ ಕರೋತಿಯ ಭರ್ತೃಹೀನ ಭವೇ ಸಾತು ನಿಸ್ವ ಜನ್ಮನಿ ಜನ್ಮನಿ. ಹಾಗೆ ಬೆಳಗಿನ ಜಾವ ಸಂಧ್ಯಾಕಾಲ ಅಥವಾ ಸಾಯಂಕಾಲ ಇರಬಹುದು, ಸಂಧ್ಯಾಕಾಲ ಆದಾಗಲೂ ಇನ್ನೂ ಮನೆಯನ್ನು ಶುದ್ಧ ಮಾಡಿಲ್ಲ ಒರೆಸಿಲ್ಲ ಗುಡಿಸಿಲ್ಲ ಅಂತ ಹೇಳಿದ್ರೆ ಅವಳು ಗಂಡನನ್ನು ಕಳ್ಕೊಳ್ತಾಳೆ ಅವಳು ಅಂತ ಹೇಳಿ. ಭರ್ತೃಹೀನ ಭವೇ ಸಾತು ನಿಸ್ವ ಜನ್ಮನಿ ಜನ್ಮ ಜನ್ಮದಲ್ಲಿ ಗಂಡನನ್ನು ಕಳ್ಕೊಳ್ತಾಳು. ಅದಕ್ಕಾಗಿ ಬೆಳಗಿನ ಜಾವದಲ್ಲಿ ಅಂದರೆ ಸಂಧ್ಯಾಕಾಲ ಆಗುವುದಕ್ಕಿಂತ ಮುಂಚೆ ಒರೆಸಿಬಿಡಬೇಕು ಗುಡಿಸಿಬಿಡಬೇಕು, ಸಂಧ್ಯಾಕಾಲದಲ್ಲಾದರೂ ಒರೆಸಿ ಗುಡಿಸಿ ಮಾಡಿಬಿಡಬೇಕು ಮನೆಯನ್ನು, ಅಂದರೆ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಬೇಕು ಅಂತ ಹೇಳ್ತಾಳೆ. ಅದೇ ರೀತಿ ಅಕೃತ ಸ್ವಸ್ತಿ ಕಾಂಯಾತು ಕಾಮಲಿಪ್ತಾಂಚ ಮೇದಿನೀ ತಸ್ಯಾ ಸ್ತ್ರೀಯಾ ವಿನಶ್ಯಂತಿ ವಿತ್ತಮಾಯುರ್ಯಶಸ್ತಥಾ ಅಂತ ಹೇಳ್ತಾಳೆ. ಇನ್ನು ಯಾರು ಈ ಅಂಗಳವನ್ನು ಸಾರಿಸಿಯೂ ಕೂಡ ಅಥವಾ ಮನೆಯನ್ನು ಶುದ್ಧ ಮಾಡಿಯೂ ಕೂಡ ರಂಗವಲ್ಲಿಯನ್ನು ಹಾಕುವುದಿಲ್ಲ, ಅಂದರೆ ಸ್ವಸ್ತಿಕ ಮುಂತಾದ ಈ ರಂಗವಲ್ಲಿ ಲಕ್ಷಣಗಳು ಇವುಗಳನ್ನು ಹಾಕುವುದಿಲ್ಲ, ಅಂಥವಳು ತಾನು ಸ್ತ್ರೀಯರನ್ನು ಕಳ್ಕೊಳ್ತಾಳೆ ಅಂತ ಹೇಳಿ. ಅಂದರೆ ಅವಳಿಗೆ ಗೆಳತಿಯರು ಅಥವಾ ಅಕ್ಕ ತಂಗಿಯರು ಅಮ್ಮ ಮುಂತಾದವರೆಲ್ಲ ಯಾರಿದ್ದಾರೆ ಈ ಸ್ತ್ರೀ ಸಂಬಂಧಿಗಳು ಅವರನ್ನೆಲ್ಲ ಕಳ್ಕೊಳ್ತಾಳೆ ಅವಳು. ಅದಕ್ಕಾಗಿ ಗೋಮಯದಿಂದ ಲೇಪನವನ್ನು ಮಾಡಬೇಕು, ಮನೆ ಅಂಗಣ ಇರಬಹುದು ಮನೆ ಇರಬಹುದು, ಆಮೇಲೆ ರಂಗವಲ್ಲಿಯನ್ನು ತಪ್ಪದೇ ಹಾಕಬೇಕು ಅಥವಾ ಆ ರಂಗವಲ್ಲಿದ್ದರೆ ಬೇರೆ ಏನಾದರೂ ಸ್ವಸ್ತಿಕ ಮುಂತಾದ ಲಕ್ಷಣಗಳೇನಿದೆ ಚಿಹ್ನೆಗಳು ಅವುಗಳನ್ನು ತಪ್ಪದೇ ಹಾಕಲೇಬೇಕು ಅಂತ ಹೇಳ್ತಾ ಇದ್ದಾಳೆ. ಹಾಗೆಯೇ ಇನ್ನೂ ಏನು ಕಳ್ಕೊಳ್ತಾರೆ ಅಂದರೆ ದುಡ್ಡನ್ನು ಕಳ್ಕೊಳ್ತಾರೆ, ಆಯುಷ್ಯವನ್ನು ಕಳ್ಕೊಳ್ತಾರೆ, ಯಶಸ್ಸನ್ನು ಕಳ್ಕೊಳ್ತಾರೆ. ಅದಕ್ಕೆ ಶುದ್ಧ ಮಾಡಿ ರಂಗವಲ್ಲಿ ಮುಂತಾದವುಗಳನ್ನು ಹಾಕುವಂಥದ್ದು ಬಹಳ ಮುಖ್ಯವಾದದ್ದು. ಹಾಗೆ ಮಾರ್ಜನಿ ಚುಲ್ಲಿಕಾಷ್ಠೀವ ದೃಷದಶ್ಚೋಪಲಂ ತಥಾ ನಾಕ್ರಮೇದಂಘ್ರಿಣಾ ಜಾತು ಪುತ್ರದಾರಧನಕ್ಷಯಾತ್. ಯಾವತ್ತೂ ಪೊರಕೆಯನ್ನು ದಾಟಬಾರದು ಅಂತ ಹೇಳಿ, ಯಾವ ಹೆಣ್ಣು ಪೊರಕೆಯನ್ನು ದಾಟ್ತಾಳೆ ಒಲೆಯನ್ನು ದಾಟ್ತಾಳೆ, ಅದೇ ರೀತಿ ಯಾರು ಈ ಮಡಿಕೆ ಮುಂತಾದ ಪಾತ್ರೆಗಳೇನಿದೆ ಪಾತ್ರೆಗಳನ್ನು ದಾಟುವಂಥದ್ದು, ಹಾಗೆ ಹಿಂದೆ ಈ ಬೀಸುವ ಕಲ್ಲಲ್ಲೇನಿದೆ ಅದನ್ನು ದಾಟುವಂಥದ್ದು, ಈ ರೀತಿ ಮಾಡಿದರೆ ಅವಳು ಖಂಡಿತವಾಗಿಯೂ ಕೂಡ ಮಕ್ಕಳನ್ನು ಕಳ್ಕೊಳ್ತಾಳೆ. ಇದು ಬರೀ ಹೆಂಗಸರು ಮಾತ್ರ ಅಲ್ಲ, ಗಂಡಸರು ಮಾಡಬಾರ್ದು ಈ ಏನು ಕೆಲಸಗಳಿದೆ ಇದನ್ನು ಗಂಡಸರು ಮಾಡಬಾರ್ದು, ಗಂಡಸರು ಮಾಡಿದರೆ ಹೆಂಡತಿ ಕಳ್ಕೊಳ್ತಾಳೆ ಅಂತ ಹೇಳ್ತಾರೆ, ಹೆಂಡತಿ ಕಳ್ಕೊಳ್ತಾನೆ ಅವನೊಂದು ಹೀಗೆ ಮಾಡಿ ದಾಟಬಾರದು ಅಂತ ಹೇಳ್ತಾರೆ. ಹಾಗೆಯೇ ಉಲೂಖಲಂಚ ಮುಸಲಂ ತಥಾ ಚೇವತು ವರ್ಷ ಘರ್ಷಣಂ ಪದಾಕ್ರಮಣಾತ್ ಪಾಪೀಯಾನ್
ಆಪ್ನೋತ್ಯುತ್ತಮತಾಂ ಗತಿಂ ಅಂತ ಹೇಳ್ತಾರೆ. ಇನ್ನು ಒನಕೆ, ಒನಕೆಯಿಂದ ಈ ಇದೇನಿದೆ ಬೀಸುವ ಕಲ್ಲು, ಅದೇನಿದೆ ಕುಟ್ಟುವ ಕಲ್ಲು, ಅದನ್ನು ಸುಮ್ಮನೆ ಕುಟ್ಟುವುದು, ಭತ್ತವೂ ಇಲ್ಲ ಏನೂ ಇಲ್ಲ ಆ ರೀತಿ ಕುಟ್ಟುವಂಥದ್ದಿರ್ಬೋದು, ಅಥವಾ ಅರಿಯುವ ಕಲ್ಲಿನಲ್ಲಿ ಸುಮ್ಮನೆ ಅಲ್ಲೇನು ಪದಾರ್ಥವೇ ಇಲ್ಲ ಸುಮ್ಮನೆ ಅರಿಯುವಂಥದ್ದು, ಈ ರೀತಿ ಅರಿಯುವಂಥದ್ದಿರ್ಬೋದು, ಕುಟ್ಟುವಂಥದ್ದಿರ್ಬೋದು, ಇವೆಲ್ಲ ಇವತ್ತೆಲ್ಲ ಏನಿಲ್ಲ, ಇದು ಸುಮ್ಮನೆ ಮಿಕ್ಸಿ ಹಾಕ್ಬೋದು ಅಂತ, ಮಿಕ್ಸಿ ಹಾಕೋದು ಅಂತ ಹೇಳ್ಬೋದು ಅಷ್ಟೇ ಇವತ್ತು, ಯಾಕಂದರೆ ಆ ಎಲ್ಲ ಕೆಲಸ ಮಿಕ್ಸಿಯಲ್ಲಿ ಆಗ್ತದೆ. ಅದರಿಂದ ಸುಮ್ಮನೆ ಮಿಕ್ಸಿ ಹಾಕುವಂಥದ್ದು, ಸುಮ್ಮನೆ ಗ್ರೈಂಡರ್ ಹಾಕುವಂಥದ್ದು, ಅಂದರೆ ಅದರಲ್ಲಿ ಏನು ಪದಾರ್ಥವೂ ಇಲ್ಲ. ಈ ರೀತಿ ಮಾಡಿದರೆ ಅವಾಗ ಹೇಳ್ತಾರೆ ಖಂಡಿತವಾಗಿಯೂ ಕೂಡ ಅವನು ಪಾಪಿ ಆಗ್ತಾನ ಅವನು ಅಂತ ಹೇಳಿ, ಇಂಥ ವ್ಯಕ್ತಿ ಪಾಪಿ ಆಗ್ತಾನೆ ಅಂತ. ಭಿನ್ನಾಸನಂ ಯೋಗಪಟ್ಟಂ ತಥೈವ ಮೃಗಚರ್ಮಚ ಕೃಷ್ಣಾವಿಕಂ ತಥಾ ತಾತ ವರ್ಜಯೇತ್ ಪುತ್ರವಾನ್ ಗೃಹಿ ಅಂತ ಹೇಳ್ತಾರೆ. ನಿಜವಾಗಲೂ ಕೂಡ ಮನೆಯಲ್ಲಿ ಒಳ್ಳೆಯ ಮಕ್ಕಳು ಬೇಕು ಅಂತ ಬಯಸುವಂಥವನು ಈ ಯಾವುದು ಮುರಿದ ಕುರ್ಚಿ ಅಥವಾ ಮುರಿದ ಮನೆ ಅದರಲ್ಲೆಲ್ಲ ಕೂತ್ಕೊಳ್ಬಾರದು, ಹಾಗೆಯೇ ತಾನು ಮೃಗ ಚರ್ಮ ಅದರಲ್ಲಿ ಕೂತ್ಕೊಳ್ಬಾರದು. ಕೃಷ್ಣಾಜಿನ ಆಗಬಹುದಷ್ಟೆ, ಅದು ಧ್ಯಾನಕ್ಕೋಸ್ಕರ ಪೂಜೆಗೋಸ್ಕರ. ಉಳಿದ ಹಾಗೆ ಸಾಮಾನ್ಯವಾಗಿ ಕೂತ್ಕೊಳ್ಬೇಕಾದ್ರೆ ತಾನು ಮೃಗದ ಚರ್ಮ ಹಾಕೊಂಡು ಕೂತ್ಕೊಳ್ಳುವಂಥದ್ದು ಅದೆಲ್ಲ ಮಾಡಬಾರದು ಅಂತ ಹೇಳ್ತಾರೆ. ಒಳ್ಳೆಯ ಮಕ್ಕಳನ್ನು ಬಯಸುವಂಥವನು. ಹಾಗೆ ದಕ್ಷಿಣಾಭಿಮುಖೋ ಯಸ್ತು ವಿಧಿಕ್ ಸಮ್ಮುಖ ಏ ವಚ ಕೇಶಾನ್ ಸಂಸ್ಕೃತೇ ಮರ್ತ್ಯ ಧನನಾಶಂಚ ವಿಂದತಿ. ಇನ್ನು ಕೂದಲನ್ನು ಬಾಚಿಕೊಳ್ಳುವಂಥದ್ದು, ಕೂದಲನ್ನು ಬಾಚಿಕೊಳ್ಬೇಕಾದ್ರೆ ಯಾರು ದಕ್ಷಿಣಾಭಿಮುಖವಾಗಿ ಬಾಚಿಕೊಳ್ತಾನೆ ಅಥವಾ ವಿದಿಕ್ಕುಗಳು ಅಂತ ಹೇಳಿದ್ರೆ ಆಗ್ನೇಯ ನೈಋತ್ಯ ಈಶಾನ್ಯ ಈ ದಿಕ್ಕಿನಲ್ಲಿ ತಾನು ಮುಖ ಮಾಡಿಕೊಂಡು ಯಾರು ತಲೆಯನ್ನು ಬಾಚಿಕೊಳ್ತಾನೆ ಅಂಥ ವ್ಯಕ್ತಿ ಖಂಡಿತವಾಗಿಯೂ ಕೂಡ ದುಡ್ಡು ಕಳ್ಕೊಳ್ತಾನೆ ಅಂತ ಹೇಳಿದ್ರು, ದುಡ್ಡು ಕಳ್ಕೊಳ್ತಾನೆ ಅವನು. ಅದಕ್ಕೋಸ್ಕರ ಆ ರೀತಿ ಮಾಡಬಾರದು, ದಕ್ಷಿಣಾಭಿಮುಖವಾಗಿ ಯಾವತ್ತು ತಲೆ ಬಾಚಿಕೊಳ್ಬಾರದು ಅಂತ ಹೇಳ್ತಾಳೆ. ಇನ್ನು ಕೆಲವು ನಿಯಮಗಳನ್ನು ಹೇಳ್ತಾಳೆ, ನಿಯಮಗಳನ್ನು ಹೇಳಿ ಕಡೆಗೆ ಮುಗಿಸ್ತಾಳೆ. ಮುಗಿಸ್ತಾ ಆ ಅಲರ್ಕನಿಗೆ ಮದಾಲಸ ಅಂದರೆ ಇವನಿಗೆ ವಿಶೇಷವಾಗಿ ಸಂಸಾರದಲ್ಲಿ ಜೀವನದಲ್ಲಿ ಯಾವ ರೀತಿ ಸದಾಚಾರವಂತನಾಗಿ ಬಾಳಬೇಕು ಆ ಮಾರ್ಗವನ್ನೆಲ್ಲ ತಿಳಿಸ್ಕೊಟ್ಲು. ತಿಳಿಸ್ಕೊಟ್ಟು ಹೇಳ್ತಾಳೆ, ನೋಡು ಮಗನೇ ನಿನಗೆ ಏನು ಬೇಕೋ ನಾನು ಅದನ್ನೆಲ್ಲ ಹೇಳಿದ್ದೇನೆ, ನಾನು ನಿನಗೆ ಬೇಕಾಗಿದ್ದನ್ನೆಲ್ಲ ಹೇಳಿದ್ದೇನೆ, ಇನ್ನೇನು ಅಗತ್ಯ ಇಲ್ಲ ಅಂತ ಹೇಳಿ ತಾನು ಹೇಳಿದ್ದು. ಮುಂದೆ ಅಲರ್ಕ ತಾನು ರಾಜನಾದ, ರಾಜ್ಯಭಾರವನ್ನು ಮಾಡಿದ, ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿದ, ತಂದೆ ತಾಯಂದಿರನ್ನು ತಂದ, ತನ್ನ ತಂದೆಯಾದಂತಹ ಋತಧ್ವಜ ಮದಾಲಸ ಅವರನ್ನು ಚೆನ್ನಾಗಿ ನೋಡಿಕೊಂಡ. ಕಾಲಕ್ರಮೇಣ ಅವರಿಗೂ ವಯಸ್ಸಾಗ್ತಾ ಬಂತು, ಋತಧ್ವಜನಿಗೆ ಹಾಗೂ ಮದಾಲಸರಿಗೆ. ಅವರಿಬ್ಬರು ಕಾಡಿನ ಕಡೆಗೆ ಹೊರಟರು. ಹೊರಡಬೇಕಾದ್ರೆ ಮದಾಲಸ ಮಗನನ್ನು ಕರೀತಾಳೆ, ಅಲರ್ಕನನ್ನು. ಅಲರ್ಕನನ್ನು ಕರೆದು ಹೇಳ್ತಾಳೆ, ನೋಡು ಮಗನೇ ನಿನಗೆ ಇದೊಂದು ಉಂಗುರವನ್ನು ಕೊಡ್ತಾ ಇದ್ದೇನೆ. ಈ ಉಂಗುರವನ್ನು ನಿನಗೆ ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನಗೆ ಜೀವನದಲ್ಲಿ ಅತ್ಯಂತ ದುಃಖ ಉಂಟಾದಾಗ, ನೀನು ಜೀವನದಲ್ಲಿ ಹತಾಶನಾದಾಗ, ನನಗೇನು ಬೇರೆ ಮಾರ್ಗವೇ ಇಲ್ಲ ಅಂತ ಕಂಡಾಗ, ನಿನ್ನವರೇ ನಿನಗೆ ಅನ್ಯಾಯ ಮಾಡ್ಬೋದು, ಬೇರೆ ಬೇರೆ ಯಾರೇ ಅನ್ಯಾಯ ಮಾಡ್ಬೋದು, ಈ ರೀತಿ ಜೀವನದಲ್ಲಿ ತುಂಬ ಹತಾಶೆ ನಿನಗೆ ಉಂಟಾದಾಗ ಈ ಉಂಗುರವನ್ನು ತೆಗಿ. ಈ ಉಂಗುರದಲ್ಲಿ ವಸ್ತ್ರದಲ್ಲಿ ಬರದಂತಹ ಒಂದು ಕೆಲವು ವಿಷಯಗಳಿದೆ, ಅದನ್ನು ಓದು, ನಿನಗೆ ಒಳ್ಳೆಯದಾಗತ್ತೆ, ಅಲ್ಲಿ ತನಕ ತೆಗಿಬಾರದು ಇದನ್ನು ಅಂತ ಹೇಳಿ ಒಂದು ಬಂಗಾರದ ಉಂಗುರವನ್ನು ಅವಳಿಗೆ ಕೊಟ್ಲು, ಅವನಿಗೆ ಕೊಟ್ಲು. ಆ ಭಕ್ತಿಯಿಂದ ಸ್ವೀಕಾರ ಮಾಡಿದ ಅಮ್ಮ ಕೊಟ್ಟದ್ದನ್ನು. ನಂತರ ಅವರಿಬ್ಬರು ವಾನಪ್ರಸ್ಥಾಶ್ರಮಕ್ಕೆ ಹೋದರು, ಋತಧ್ವಜ ಹಾಗೂ ಅವನ ಪತ್ನಿಯಾದಂತಹ ಮದಾಲಸ, ಯಾರು ಮಹಾಜ್ಞಾನಿಯಾಗಿ ತನ್ನ ಉಳಿದ ಮಕ್ಕಳನ್ನು ಮೋಕ್ಷದ ದಾರಿಗೆ ಕಳಿಸಿದ್ಲು, ಇವನನ್ನು ಮೋಕ್ಷದ ದಾರಿಗೆ ಕಳಿಸ್ಲಿಕ್ಕೆ ಇಷ್ಟೆಲ್ಲ ಉಪದೇಶ ಮಾಡಿದ್ಲು, ಎಲ್ಲ ಧರ್ಮಶಾಸ್ತ್ರಗಳ ಸಾರವನ್ನೇ ತಾನು ತೆಗೆದಿಟ್ಲು ಅಂತಹ ಮದಾಲಸ ತಾನು ಕಾಡಿಗೆ ಹೊರಟೋದು. ಅಲರ್ಕನಾದರೂ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ರಾಜ್ಯಭಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಉಂಗುರವನ್ನು ತೆಗೆಯುವಂಥ ಒಂದು ಪ್ರಸಂಗ ಬಂದೇ ಬಿಡ್ತು ಅವನ ಜೀವನದಲ್ಲಿ. ಅಂಥ ಒಂದು ಬಹಳ ದುಃಖಕ್ಕೆ ಒಳಗಾಗದಂತಹ ಪ್ರಸಂಗ ಬಂತು. ಅದೇನಂತ ಮಾರ್ಕಂಡೇಯ, ಯಾಕಂದರೆ ಆ ದುಃಖ ಪ್ರಸಂಗವೇ ಅವನನ್ನು ದತ್ತಾತ್ರೇಯನ ಹತ್ರ ಕರ್ಕೊಂಡು ಹೋದದ್ದು. ಅದೇನಂತ ಮತ್ತೆ ಮುಂದಿನ ಬಾರಿ ನೋಡೋಣ ಅಂತ ಹೇಳ್ತಾ ಈ ಬಾರಿ ಉಪನ್ಯಾಸವನ್ನು ಮಧ್ವಾಂತರಗತ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.